ಕಾವೇರಿ ಕೂಗಿನಲ್ಲಿ ಅದ್ಭುತವಾದ ಸಂಗತಿಗಳು ನಡೆಯುತ್ತಿವೆ ಮತ್ತು ವಿಶ್ವಸಂಸ್ಥೆಯ ಪರಿಸರ ವಿಭಾಗದ ಕಂಪೆಂಡಿಯಂನಲ್ಲಿ ಈಶಾ ಫೌಂಡೇಶನ್ ನ ಸೇರಿಸಿದ್ದಾರೆ ಕರ್ನಾಟಕ ಸರ್ಕಾರ ಈ ವರ್ಷ ನಮಗೆ ಎಪ್ಪತ್ಮೂರು ಲಕ್ಷ ಸಸ್ಯಗಳನ್ನು ನೀಡುತ್ತಿದ್ದಾರೆ ಸದ್ದು ಕಾವೇರಿ ಕೂಗು ಯೋಜನೆಯಲ್ಲಿ ಆನ್ ಗ್ರೌಂಡ್ ಏನ್ ನಡೀತಾ ಇದೆ ಅಂತ ತಿಳ್ಕೊಳ್ಬೇಕಿತ್ತು ಹಾಗೆಯೇ ಕೆಲವರು ಕಾವೇರಿ ಕೂಗಿನ ಬಗ್ಗೆ ಇಂಟರ್ನೆಟ್ನಲ್ಲಿ ನಕಾರಾತ್ಮಕವಾಗಿ ಬರೀತಿರೋದನ್ನು ನೋಡಿದೆ ಕಾವೇರಿ ಕೂಗಿಗೆ ವಿರುದ್ಧವಾಗಿ ಏಕೆ ಬರೀತಿದ್ದಾರೆ ಅಂತ ಆಶ್ಚರ್ಯಪಟ್ಟೆ ಯಾಕಂದರೆ ಅವರು ಎಲ್ಲದಕ್ಕೂ ವಿರುದ್ಧ ಕಾವೇರಿ ಕೂಗಿನಲ್ಲಿ ಏನಾಗ್ತಿದೆ ಅದ್ಭುತವಾದ ಸಂಗತಿಗಳು ನಡೀತಿವೆ ಒಂದೇನೆಂದರೆ ವಿಶ್ವಸಂಸ್ಥೆ ಏಜೆನ್ಸಿಗಳು ಯು ಎನ್ ಸಿ ಸಿ ಡಿ ಅಂದರೆ ಜಗತ್ತಿನಲ್ಲಿ ಮರುಭೂಮೀಕರಣದ ವಿರುದ್ಧ ಹೋರಾಡೋದಕ್ಕೆ ಸ್ಥಾಪಿತವಾದ ಏಜೆನ್ಸಿ ಕಾವೇರಿ ಕೂಗಿಗೆ ಮಾನ್ಯತೆ ನೀಡಿದೆ ಮತ್ತು ನಾವು ಅವರ ಜೊತೆ ಸಹಭಾಗಿತ್ವದಲ್ಲಿ ಹಲವು ವಿಷಯಗಳಲ್ಲಿ ಕೆಲಸ ಮಾಡಲಿದ್ದೀವಿ ಮತ್ತು ಯು ಎನ್ ಸಿ ಸಿ ಡಿನ ಮುಖ್ಯಸ್ಥರು ನಮ್ಮ ಕಾರ್ಯಕ್ರಮವೊಂದರಲ್ಲಿ ಸದ್ಯದಲ್ಲೇ ಭಾಗವಹಿಸಲಿದ್ದಾರೆ ಬಾನ್ನಲ್ಲಿ ನಮ್ಮ ಮಾತುಕತೆಗಳು ನಡೆಯಿತು ನೀವು ನೋಡಿರಬಹುದು ಮತ್ತು ಯು ಎನ್ ಸಿ ಸಿ ಹವಾಮಾನ ಬದಲಾವಣೆ ವಿರುದ್ಧ ಹೋರಾಡೋ ಏಜೆನ್ಸಿ ಕೂಡ ನಮ್ಮ ಜೊತೆ ಸೇರ್ತಿದ್ದಾರೆ ಯಾಕಂದರೆ ಹವಾಮಾನ ಬದಲಾವಣೆಯನ್ನು ತಗ್ಗಿಸೋದಕ್ಕೆ ಇದು ಅತ್ಯುತ್ತಮ ಪರಿಹಾರ ಅಂತ ಅವರಿಗೆ ಗೊತ್ತಾಗ್ತಿದೆ ಮತ್ತು ವಿಶ್ವಸಂಸ್ಥೆಯ ಪರಿಸರ ವಿಭಾಗದ ಕಂಪೆಂಡಿಯಂನಲ್ಲಿ ಈಶಾ ಫೌಂಡೇಶನ್ನ ಸೇರಿಸಿದ್ದಾರೆ ಇದು ವಿಷಯ ಅಲ್ಲ ಮತ್ತು ಕರ್ನಾಟಕ ಸರ್ಕಾರ ಇನ್ನೇನು ಒಂದು ಆದೇಶವನ್ನು ಹೊರಡಿಸೋದರಲ್ಲಿದೆ ಸದ್ಯಕ್ಕೆ ನಮ್ಮ ತಂಡ ಮತ್ತು ಸರ್ಕಾರದ ತಂಡಗಳು ಹಲವು ಮೀಟಿಂಗ್ಗಳನ್ನು ಮಾಡಿ ಚರ್ಚಿಸಿದ್ದಾರೆ ಮತ್ತು ಅವರು ಪರಿಹಾರ ಧನಕ್ಕೆ ಒಪ್ಕೊಂಡಿದ್ದಾರೆ ಧನ ಮಾತ್ರ ಅಲ್ಲ ರೈತರಿಗೆ ಮರ ನೆಟ್ಟು ಬೆಳೆಸೋದಕ್ಕೆ ಪ್ರೋತ್ಸಾಹಿಸೋ ಜನರಿಗೂ ಮರವೊಂದಕ್ಕೆ ಐದು ರೂಪಾಯಿ ಕೊಡ್ತಾರೆ ಐದು ರೂಪಾಯಿ ಪ್ರೋತ್ಸಾಹಧನ ಇದನ್ನು ಹೇಗೆ ಕಾರ್ಯಗತಗೊಳಿಸೋದು ಅನ್ನೋ ರೂಪರೇಷೆಗಳನ್ನು ಈಗ ಚರ್ಚಿಸ್ತಿದ್ದೀವಿ ಸಸಿಗಳನ್ನು ಬೆಳೆಸಲಾಗ್ತಿದೆ ಕರ್ನಾಟಕ ಅರಣ್ಯ ಇಲಾಖೆ ನಮಗೆ ಇದಕ್ಕಾಗಿ ಬೇಕಿರೋ ಹನ್ನೊಂದು ಸಸಿ ಪ್ರಭೇದಗಳನ್ನು ನೀಡ್ತಿದೆ ನಮ್ಮ ನರ್ಸರಿಗಳು ಸಸಿಗಳನ್ನು ಬೆಳೆಸ್ತಿವೆ ಕಾವೇರಿ ಕೂಗಿನ ನಂತರ ನಮ್ಮ ಹತ್ರ ಇರೋ ಎಲ್ಲ ಸಸಿಗಳು ಸುಮಾರು ನಲವತ್ತು ನಲವತ್ತೈದು ಲಕ್ಷ ಹಿಂದೆ ಅವನ್ನು ಹಂಚೋದಕ್ಕೆ ಸಾಮಾನ್ಯವಾಗಿ ಒಂದು ವರ್ಷ ಬೇಕಾಗ್ತಿತ್ತು ಈಗ ಬರೀ ಎರಡು ತಿಂಗಳಿನಲ್ಲಿ ರೈತರು ಎಲ್ಲ ತಗೊಂಡು ಹೋಗಿದ್ದಾರೆ ಕರ್ನಾಟಕ ಸರ್ಕಾರ ಈ ವರ್ಷ ನಮಗೆ ಎಪ್ಪತ್ತ್ಮೂರು ಲಕ್ಷ ಸಸ್ಯಗಳನ್ನು ನೀಡ್ತಿದ್ದಾರೆ ಅವನ್ನು ನಮ್ಮ ಅಗತ್ಯ ಮತ್ತು ಸೂಚನೆಗೆ ತಕ್ಕ ಹಾಗೆ ಬೆಳೆಸಲಾಗಿದೆ ಮುಂದಿನ ವರ್ಷದಿಂದ ಎರಡು ಕೋಟಿ ಸಸ್ಯಗಳನ್ನು ನೀಡ್ತಾರೆ ಫ್ರಮ್ ದ ಲೈಟರ್ ಎರಡು ವರ್ಷ ಆದಮೇಲೆ ವರ್ಷಕ್ಕೆ ಎಂಟು ಕೋಟಿ ಸಸ್ಯಗಳನ್ನು ನೀಡ್ತಾರೆ ತಮಿಳುನಾಡಿನಲ್ಲೂ ಇಂತಹ ಒಪ್ಪಂದಗಳು ನಡೀತಿವೆ ಊರುಗಳಲ್ಲಿ ನಾವು ಸ್ಥಳೀಯ ಯುವಜನರಿಗೆ ಪ್ರೋತ್ಸಾಹಧನ ಕೊಟ್ಟು ಅವರು ರೈತರಿಗೆ ಮರ ನೆಡೋದಕ್ಕೆ ಪ್ರೋತ್ಸಾಹಿಸೋ ಥರ ಮಾಡ್ತಿದ್ದೀವಿ ಸರ್ಕಾರದಿಂದ ಅವರಿಗೆ ಪ್ರೋತ್ಸಾಹಧನ ಸಿಗುತ್ತೆ ನಾವು ಬರೀ ವಿಷಯಗಳನ್ನು ಸುಗಮವಾಗಿಸ್ತಿದ್ದೀವಿ ಅಷ್ಟೇ ಎಲ್ಲರನ್ನು ಜೊತೆಗೂಡಿಸ್ತಿದ್ದೀವಿ ಕೆಲಸವನ್ನು ರೈತರು ಮಾಡ್ತಾರೆ ಸರ್ಕಾರ ಎಲ್ಲ ಸೌಲಭ್ಯ ನೀಡುತ್ತೆ ನಮ್ಮೆಲ್ಲ ಸ್ವಯಂ ಸೇವಕರಿಗೆ ಪ್ಯಾನೆಲ್ ಮೆಂಬರ್ಸ್ಗೆ ರ್ಯಾಲಿ ಫಾರ್ ರಿವರ್ಸ್ ಬೋರ್ಡ್ಗೆ ಧನ್ಯವಾದಗಳು ಮತ್ತು ಪರಿಸರ ಮಂತ್ರಾಲಯ ಜಲಸಂಪನ್ಮೂಲ ಮಂತ್ರಾಲಯ ಎಲ್ಲರೂ ಕೈ ಜೋಡಿಸಿದ್ದಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ವಿಶ್ವಸಂಸ್ಥೆ ಕೈ ಜೋಡಿಸಿರೋದು ಅದನ್ನು ಬೇರೆನೇ ಸ್ಥರಕ್ಕೆ ಕೊಂಡೊಯ್ದಿದೆ ನನ್ನ ಪ್ರಕಾರ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಎರಡೂವರೆ ತಿಂಗಳಲ್ಲಿ ಇಷ್ಟಾಗಿದ್ದು ಅತ್ಯದ್ಭುತ ಕಾನ್ ಬಿಟ ಜನರು ಮಾತಾಡ್ಕೊಳ್ಳೋ ಬಗ್ಗೆ ಬೊಗಳೋದು ನಾಯಿ ಸಂತೋಷ ಏನು ಮಾಡೋದು ಇಲ್ಲ ನಾನು ನಾಯಿ ಅನ್ನೋದನ್ನು ಹೀನಾಯವಾಗಿ ಬಳಸ್ತಿಲ್ಲ ನನಗೆ ನಾಯಿಗಳೆಂದರೆ ಇಷ್ಟ ನಾಯಿಯ ಸ್ವಭಾವ ಇಷ್ಟೇ ಅದು ತನಗೆ ಪರಿಚಯ ಇರೋರಿಗೆ ಮಾತ್ರ ತನ್ನ ಬಾಲವನ್ನು ಅಲ್ಲಾಡಿಸುತ್ತೆ ಅಪರಿಚಿತವಾಗಿರೋದನ್ನು ನೋಡಿದರೆ ಬೊಗಳತ್ತೆ ಶಿವ ನಡ್ಕೊಂಡು ಬಂದರೂ ಅದು ಬೊಗಳತ್ತೆ ಆದರೆ ತನ್ನ ಒಡೆಯ ಕಳ್ಳನಾಗಿದ್ದರೂ ಅದು ಬಾಲ ಅಲ್ಲಾಡಿಸುತ್ತೆ ನಾಯಿ ತನ್ನ ಅನುಮೋದನೆ ಕೊಡೋದಕ್ಕೆ ಬೇಕಾಗಿರೋ ಒಂದೇ ಅಂಶ ಅಂದರೆ ಪರಿಚಿತತೆ ಪರಿಚಯ ಇಲ್ಲದಿದ್ರೆ ಅದು ಬೊಗಳತ್ತೆ ಆ ಅರ್ಥದಲ್ಲಿ ಹೇಳ್ತಿದ್ದೀನಿ ಬೊಗಳೋದು ನಾಯಿಯ ಗುಣ ನನಗೆ ನಾಯಿಯನ್ನು ಅವಹೇಳನ ಮಾಡೋದು ಬೇಕಿಲ್ಲ ಇದು ಯಾರದ್ದೋ ವಿರುದ್ಧವಾಗಿ ಮಾತಾಡೋದಿಕ್ಕಲ್ಲ ಆದರೆ ದುರದೃಷ್ಟವಶಾತ್ ಸಮಸ್ಯೆಗಳಲ್ಲೇ ತಮ್ಮನ್ನು ಹೂಡಿಕೊಂಡಿರೋ ಬಹಳ ಜನ ಇದ್ದಾರೆ ಅವರಿಗೆ ಭಯ ಪರಿಹಾರ ಬರ್ತಿದೆ ಅಂತ ಆ ಭಯ ಅವರಿಗೆ ಅವರನ್ನು ಕೂಡ ಪರಿಹಾರವಾಗಿ ಮಾರ್ಪಡಿಸೋದಕ್ಕೆ ನಾನು ಬಾಯಿಸ್ತೀನಿ ಅವರೂ ಮನುಷ್ಯರೇ ಪರವಾಗಿಲ್ಲ ಆದರೆ ಅವರು ನಾವೇನಾದರೂ ತಪ್ಪು ಮಾಡ್ತಿದ್ರೆ ನಮಗದನ್ನು ಅವರು ತೋರಿಸಿದರೆ ಅದು ಅದ್ಭುತವಾಗಿರುತ್ತೆ ಅದನ್ನು ಮಾಡ್ತಿಲ್ಲ ಸುಮ್ಮನೆ ಅಪಹಾಸ್ಯ ಮಾಡ್ತಿದ್ದಾರೆ ಅದು ಅರ್ಥಹೀನ ಅದನ್ನು ಅಲಕ್ಷ್ಯ ಮಾಡಬೇಕಷ್ಟೆ ಯಾಕಂದರೆ ಅವರ ಮನಸ್ಸಿನಲ್ಲಿ ಅವರು ಯೋಚಿಸೋದು ನನಗೇನು ಕ್ವಾಲಿಫಿಕೇಷನ್ ಇಲ್ಲ ಅಂತ ನನಗೆ ಹೈಡ್ರಾಲಜಿನಲ್ಲಿ ಪಿ ಹೆಚ್ ಡಿ ಇಲ್ಲ ಹೌದು ಅವರು ಕೇಳ್ತಿರೋದು ಅದನ್ನೇ ಅವರಿಗೆ ಏನು ವಿದ್ಯಾರ್ಹತೆ ಇಲ್ಲ ಅವರು ಯಾರು ಇದನ್ನೆಲ್ಲ ಹೇಳೋದಕ್ಕೆ ನಾನು ಹೇಳೋದನ್ನು ಕೇಳಿ ಸರಿ ಕಂಡ್ರೆ ಮಾಡೋಣ ಇಲ್ಲಾಂದ್ರೆ ಬೇರೆ ಉಪಾಯ ಹೇಳಿ ಅಷ್ಟೇ ನಾನು ಕೇಳೋದು ನೀವು ಹೇಳಿದ್ದು ಸರಿ ಕಂಡ್ರೆ ನಾನು ಕೂಡಲೇ ಬದಲಿಸ್ಕೊಳ್ತೀನಿ ನಿಮ್ಮ ಪಿ ಎಚ್ ಡಿಗೆ ನಾನು ಬೆಲೆ ನನಗೆ ನನಗದು ಅರ್ಥವಿಲ್ಲದ್ದು ಶಾಲೆಗೆ ಹೋಗ್ದಿರೋರು ಚಪಾಳೆ ತಟ್ಟಿದ್ದಾರೆ